ಈಳೆ, ಲಿಂಬೆ, ಮಾವು, ಮಾದಲಕ್ಕೆ, ಹುಳಿ ನೀರ ಎರೆದವರು ಯಾರಯ್ಯ? ಕಬ್ಬು, ಬಾಳೆ, ಹಲಸು, ನಾರಿ ಕೇಳಕ್ಕೆ ಸಿಹಿ ನೀರನ್ನೆರೆದವರಾರಯ್ಯ. ಇಳ್ಳೆ ಲಿಂಬೆ ಮಾವು ಮಾದಲ ಗಿಡಕ್ಕೆ ಹುಳಿ ನೀರನ್ನೆರೆದವರಾರಯ್ಯ, ಹುಳಿ ನೀರನ್ನೆರೆದವರಾರಯ್ಯ. ಕಬ್ಬು ಬಾಳೆ ಹಲಸು ನಾರಿ ವಾಳಕ್ಕೆ ಸಿಹಿ ನೀರನ್ನೆರೆದವರಾರಯ್ಯ, ಸಿಹಿ ನೀರನ್ನೆರೆದವರಾರಯ್ಯ. ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವನು ಎರೆದವರು ಯಾರಯ್ಯ? ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವನು ಎರೆದವರು ಯಾರಯ್ಯ? ಕಳವೇ ರಾಜನ ಶಾಲ್ಯಾನಕ್ಕೆ ಓಗರದ ಉದಕವನು ಎರೆದವರು ಯಾರಯ್ಯ? ಇಂತಿ ನೆಲವೊಂದೇ ಜಲವೊಂದೇ ಆಕಾಶವೊಂದೇ, ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿಕೊಂಡಿದ್ದರೇನು ತಲ್ಲ ಪರಿಬೇರೆ, ತನ್ನ ಪರಿಬೇರೆ, ತನ್ನ ಪರಿಬೇರೆ. ಅಕ್ಕ ಮಹಾದೇವರ ತಪಸ್ಸು ಜೋಗ ಜಲಪಾತದಲ್ಲಿ ನಡೆದಿದೆ. ಸುಮಾರು 4 ವರ್ಷಗಳ ಕಾಲ ಅವರಾಗಲೇ ತಪಸ್ಸನ್ನು ನಡೆಸಿದ್ದಾರೆ. ಇಂಥ ಕಾಲದಲ್ಲಿ ಕೆಲವು ಸಾಧಕರು, ಕೆಲವು ಗುರುಗಳು, ಸಾಧಕಿಯರು, ಅನುಭಾವಿಗಳು, ನಾಸ್ತಿಕರು, ಅವರೆಲ್ಲ ಒಮ್ಮೊಮ್ಮೆ ಮಹಾದೇವರನ್ನು ಅವರಿರತಕ್ಕಂಥ ಗುರುಕುಲದಲ್ಲಿ ಬಂದು ಸಂದರ್ಶಿಸಿ ಮಾತಾಡ್ತಾ ಇದ್ದಾರೆ. ಅಕ್ಕ, ನೀವು ಇಷ್ಟು ವರ್ಷ ತಪಸ್ಸು ಮಾಡಿದಿರಿ, ದೇವ್ರು ಇದ್ದರೆ ನಿಮ್ಗೆ ಸಿಗ್ತಿದ್ದ. ನೀವು ಅನ್ನ ನೀರು ಬಿಟ್ಟು ತಂದೆ ತಾಯಿ ರಾಜ್ಯ ಅರಮನೆ ಬಂದು ಬಳಗ ರಾಜ ಚಕ್ರವರ್ತಿ ಪಟ್ಟದ ರಾಣಿ ಪದವಿ ವೈಭೋಗ ಎಲ್ಲ ಬಿಟ್ಟುಕೊಟ್ಟು ವೈರಾಗ್ಯದಿಂದ ಬಂದು ಈ ಕಾಡಾರಣ್ಯದಲ್ಲಿ ಜೋಗ ಜಲಪಾತದಲ್ಲಿ ಇಷ್ಟೆಲ್ಲ ನೀವು ತಪಸ್ಸು ಮಾಡಿದ್ರೂ 4 ವರ್ಷ ಕಳೆದ್ರೂ ಚನ್ನಮಲ್ಲಿಕಾರ್ಜುನ ಸಿಗ್ತಾನೆ, ದೊರೀತಾನೆ, ಲಭ್ಯವಾಗ್ತಾನೆ, ಸಾಕ್ಷಾತ್ಕಾರ ಆಗ್ತಾನೆ ಅನ್ನೋ ಒಂದು ಸೂಚನೆ ಕೂಡ ಇಲ್ಲ. ಹಂಗಂದ್ರೇನು, ದೇವರೇ ಇಲ್ಲ ಅಂತ ಅರ್ಥ. ದೇವರೇ ಇಲ್ಲ ಅಂದಮೇಲೆ ನಿಮ್ಗೆ ಒಲಿತಾನೆ ಇಲ್ಲಿ, ಸಾಕ್ಷಾತ್ಕಾರ ಆಗ್ತಾನೆ ಇಲ್ಲಿ. ನೀವು ಸುಮ್ಮನೆ ಹಂಗೂ ಕೆಟ್ಟ ಹಿಂಗೂ ಕೆಟ್ಟ ಅಂತೇಳಿ ಅತ್ತ ಸಂಸಾರನೂ ಇಲ್ಲ, ಅತ್ತು ಅನುಭವನೂ ಇಲ್ಲ ಇತ್ತ ಅನ್ನೋಂಗ ಮಾಡ್ಕೊತಾ ಇದ್ದೀರಿ ನಿಮ್ಮ ಜೀವನ ಅಂತ ಅನಿಸುತ್ತೆ. ದೇವರಿದ್ದರೆ ಒಲಿತಿದ್ದ, ನಿಮ್ಗೊಲಿದ ಇನ್ಯಾರಿಗೆ ಒಲಿಬೇಕು ಅವನು? ಏ ಇಲ್ಲ ಬಿಡಿ. ಹೀಗೆ ಕೆಲವರು ಅಕ್ಕ ಮಹಾದೇವರ ತಪಸ್ಸನ್ನು ವಿಮುಖಗೊಳಿಸುವ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ಏನು ಕೆಲವರು, ದೇವರು ಇಲ್ಲ, ಏನೂ ಇಲ್ಲ, ಎಲ್ಲ ಸುಳ್ಳು, ಜನರು ನಂಬಿಸಿ ಕೆಲವರು ಹೊಟ್ಟೆ ಹೊರ್ಕೋತಾರೆ, ಅದನ್ನು ಮಹಾದೇವಿ ಅಂತವ್ರು ನಂಬಿಕೊಂಡು ದೇವ್ರು ಸಿಗ್ತಾನೆ ಅಂತ ಬಂದುಬಿಟ್ಟಾರೆ. ಅಲ್ರಿ, ಈ ವಯಸ್ಸಿನಲ್ಲಿ ಚಂದ ಹೆಣ್ಮಗಳು ಲಗ್ನ ಮಾಡ್ಕೊಂಡು ರಾಜನ ಜೊತೆ ಅರಮನೆಗೆ ಜೀವನ ಮಾಡೋದು ಬಿಟ್ಟು ಈ ಕಾಡಾರಣ್ಯದಲ್ಲಿ ತಪಸ್ಸು ಮಾಡ್ತಾರೆ ಅಂದರೆ ಅವ್ರನ್ನ ಬಿಟ್ಕೊಂಡಂಥ ತಂದೆ ತಾಯಿಗಳಾದರೆ ಎಂಥವ್ರು, ದೀಕ್ಷೆ ಕೊಟ್ಟಂಥ ಗುರುಗಳಾದರು ಎಂಥವ್ರು? ಹೆಂಗೆ ಜನ
ನೂರು ಜನ ನೂರು ಮಾತಾಡ್ತಾರೆ. ಇನ್ನು ನಾಸ್ತಿಕರು ಇವತ್ತು ಇದ್ದಾರೆ, ಅವತ್ತು ಇದ್ದಾರೆ, ಎಲ್ಲ ಕಾಲದಲ್ಲೂ ಇದ್ದಾರೆ. ಚಿಂತಕರಿದ್ದಾರೆ, ಅವತ್ತು ಇದ್ದಾರೆ. ಅವರು ಎಲ್ಲ ಬಂದು ಮಹಾದೇವರನ್ನು ಭೇಟಿ ಮಾಡಿ ಹೇಳ್ತಾ ಇದ್ದಾರೆ, ತಾಯಿ ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಇದೆ, ಆದರೆ ನೀವೇನೋ ಒಲಿಸ್ಕೊಳ್ತೀನಿ, ಸಾಕ್ಷಾತ್ಕಾರ ಮಾಡ್ಕೋತೀನಿ ಅಂತ ಏನು ಬಂದಿದ್ದೀರಲ್ಲ, ನನಗೇನೋ ಅನುಮಾನ, ಅದರಿಂದ ಇದೆಲ್ಲ ಬಿಟ್ಟುಕೊಟ್ಬಿಡವ, ಸುಮ್ಮನೆ ದೇವರು ಧರ್ಮ ಭಕ್ತಿ ಸಾಕ್ಷಾತ್ಕಾರ ಇವೆಲ್ಲ ಒಳ್ಳೆಯದಲ್ಲ, ಇವೇನು ನಿಮ್ಗೇನು ಗುರಿ ಮುಟ್ಸೋದಿಲ್ಲ, ಸುಮ್ಮನೆ ನೀವೇ ಜೀವನ ಹಾಳು ಮಾಡ್ಕೊಡ್ತೀರಿ, ಆರೋಗ್ಯ ಕೆಡಿಸ್ಕೊತೀರಿ, ಏನು ಈ ಕಾಡಿನಾಗ ಕ್ರಿಮಿ ಕೀಟ ಹಾವಳು ಹಾವು ಅಪ್ಪಡ ಏನೇನೋ, ಸುಮ್ಮನೆ ಇಲ್ಲಿ ಏನು ಬದುಕು ಈ ಗುಹೆ ಒಳಗೆ ಈ ಗುರುಕುಲದೊಳಗೆ, ಮಳೆ ಚಳಿ ಗಾಳಿ ಬಿಸಿಲು ಇದೆಂಥದ್ದು. ಹೀಗೆ ಅವರನ್ನು ಅನೇಕರು ವಿಮುಖಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅವರು ತೆರೆದ ಕಣ್ಣಿನಿಂದ ತಪಸ್ಸನ್ನು ನಡೆಸ್ತಾ ಇಡೀ ಜಗತ್ತನ್ನು ನೋಡ್ತಾ ಇದ್ದಾರೆ, ಕಾಡಾರಣ್ಯವನ್ನು ನೋಡ್ತಾ ಇದ್ದಾರೆ, ಅವರು ವಿವರಿಸ್ತಾ ಇದ್ದಾರೆ. ಅವರು ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನ ಇಲ್ಲ ಅಂತೀರ, ನಾನೇ ನಿಮಗೊಂದು ಪ್ರಶ್ನೆ ಮಾಡ್ತೀನಪ್ಪ, ಎಳ್ಳಿಕಾಯಿ ಲಿಂಬೆಕಾಯಿ ಮಾವಿನಕಾಯಿ ಮಾದಲಹಣ್ಣು ಇವೆಲ್ಲ ಎಲ್ಲಿ ಬೆಳೀತವೆ ಈ ಭೂಮಿಲಿ, ಏನು ಸ್ವೀಕಾರ ಮಾಡ್ತವೆ ಭೂಮಿ ಸಾರ, ಮತ್ತೇನು ತಗೋತವೆ ನೀರು, ಮತ್ತೇನು ತಗೋತವೆ ಸೂರ್ಯನ ಕಿರಣ, ಮತ್ತೆಲ್ಲಿ ಬೆಳೀತವೆ ಆಕಾಶದಲ್ಲಿ, ಮತ್ತು ಇವೆಲ್ಲ ಒಂದೊಂದು ಗಿಡ ಇವೆಲ್ಲ ಏನು ಕೊಡಬೇಕು, ಹುಳಿ ಹಣ್ಣು ಹೌದಾ, ಇವಕ್ಕೆ ಎಳ್ಳಿಕಾಯಿ ಲಿಂಬೆಕಾಯಿ ಮಾವಿನಕಾಯಿ ಮಾದಲ ಹಣ್ಣಿಗೆ ಹುಳಿ ನೀರನ್ನು ಹುಳಿಯನ್ನು ನೀವು ಕೊಟ್ಟಿದ್ರೇನಪ್ಪ, ನೀವು ಕೊಟ್ಟಿದ್ದೀರೋ ಹುಳಿ ರುಚಿನ, ನೀವಂತೂ ಕೊಟ್ಟಿಲ್ಲ, ಮತ್ತು ಕೊಟ್ಟವ್ರು ಯಾರು, ಈ ಹಣ್ಣುಗಳಿಗೆ ಹುಳಿಯನ್ನು ಕೊಟ್ಟವ್ರು ಯಾರಪ್ಪ, ನೀವಂತೂ ಕೊಟ್ಟಿಲ್ಲ, ಮತ್ತು ಯಾರು, ಬೇಡಪ್ಪ ಕಬ್ಬು ಬಾಳೆ ಹಲಸು ನಾರಿಕೇಳ ಇವು ಹೆಂಗಿದಾವ ಸಿಹಿ, ಕಬ್ಬು ತಿಂದ್ರೆ ಸಿಹಿಯಾಗೈತೆ ಇಲ್ಲ, ಹಲಸಿನ ಹಣ್ಣು ತಿಂದ್ರೆ ಸಿಹಿಯಾಗೈತೆ ಇಲ್ಲ, ಎಳನೀರು ಸಿಹಿಯಾಗೈತೆ ಇಲ್ಲ, ಬಾಳೆಹಣ್ಣು ಸಿಹಿಯಾಗಿದೆಯೋ ಇಲ್ಲ, ಅಲ್ಲಪ್ಪ ಅಲ್ಲಿ ಹುಳಿ ಇಲ್ಲಿ ಸಿಹಿ, ಇವು ಅದೇ ಭೂಮಿಯಾಗ ಬೆಳೀತಾವ, ಇದು ಅದೇ ನೀರು ಕುಡಿತಾವ, ಇದೇ ಆಕಾಶದಲ್ಲೇ ಬೆಳೀತವೆ, ಇದೇ ಸೂರ್ಯನ ಕಿರಣಗಳು ತಗೊಳ್ತವೆ, ಅಲ್ಲ್ಯಾಕೆ ಹುಳಿ ಇಲ್ಲ್ಯಾಕೆ ಸಿಹಿ, ಅಲ್ಲಿ ಹುಳಿ ಮಾಡಿದವ್ರು ನೀವಾ, ಇಲ್ಲಿ ಸಿಹಿ ಮಾಡಿದವ್ರು ನೀವಾ, ಇಲ್ವಲ್ಲ, ಹಾಗಾದ್ರೆ ಯಾರು, ನೀವಂತೂ ಅಲ್ಲ, ಹಾಗಾದ್ರೆ ಯಾರು, ಕಾಣದ ಕೈ, ಆ ಕಾಣದ ಕೈಯೇ ಚನ್ನಮಲ್ಲಿಕಾರ್ಜುನ, ಆ ಕಾಣದ ಕೈ ನಿಮಗೆ ಗೊತ್ತು ಮಾಡ್ಕೊಳಕ್ಕೆ ಬರಲ್ಲ, ಅದಕ್ಕೆ ಇಲ್ಲ ಅಂತ ನೀವು ನನಗೆ ಉತ್ತರ ಕೊಡ್ತಾ ಇದ್ದೀರಿ. ಆ ಕಾಣದ ಕೈಯನ್ನು ಗುರುತಿಸ್ಬೇಕು ಅಂತಲೇ ನಾ ಬಂದಿರೋದು. ಇವುಗಳಿಗೆ ಹುಳಿ ನೀರು ಕೊಟ್ಟಂಥವ್ರು ಯಾರು, ಇವುಗಳಿಗೆ ಸಿಹಿ ನೀರು ಕೊಟ್ಟಂಥವ್ರು ಯಾರು, ಆ ಕಾಣದ ಹಿಂದಿನ ಶಕ್ತಿ ಯಾವುದು ಅದನ್ನು ಗುರುತಿಸ್ಬೇಕು ಅಂತಲೇ ತಪಸ್ಸಿಗೆ ಬಂದಿದ್ದೇನೆ, ಅವನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತಲೇ ತಪಸ್ಸಿಗೆ ಬಂದಿದ್ದೇನೆ. ನೀವೇನು ತಿಳ್ಕೊಂಬಿಟ್ಟಿದ್ದೀರಿ ದೇವರು ಸಾಕ್ಷಾತ್ಕಾರ ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಪ್ರತ್ಯಕ್ಷ ಆಗಿಬಿಡ್ಬೇಕು ಅಂತ ತಿಳ್ಕೊಂಬಿಟ್ಟಿದ್ದೀರಿ. ಅನ್ನ ಮಾಡೋಕ್ಕೆ ಅರ್ಧ ಗಂಟೆ ಒಲೆ ಹಚ್ಚಬೇಕು, ಚಪಾತಿ ಮಾಡ್ಬೇಕಾದ್ರೆ ರೊಟ್ಟಿ ಮಾಡ್ಬೇಕಾದ್ರೆ ಕಲಸ ಹಂಚಲ್ಲಿ ಬೇಯಿಸ್ಬೇಕು, ಅದಕ್ಕೆ ಅದರದೇ ಸಮಯ ತಗೋತದೆ ಹೌದಲ್ಲ, ಗಿಡದಾಗ ಹಣ್ಣಾಗಬೇಕಾದ್ರೆ ಬಾಳೆ ಮರ ಹಣ್ಣು ಕೊಡೋಕ್ಕೆ ಒಂದು ವರ್ಷ ತಗೋತದೆ ಹೌದಲ್ಲ, ಮಾವಿನ ಮರ ಫಸಲು ಕೊಡೋಕ್ಕೆ 10-12 ವರ್ಷ ತಗೋತದೆ. ಮತ್ತು ದೇವರು ಏನು, ನಾ ಮಾದೇವಿ ತಪಸ್ಸು ಕೂತ್ಕೊಂಡ್ಬಿಟ್ಟಿದ್ದಾಳೆ 4 ವರ್ಷ ಆಯಿತು ನಾನು ಪ್ರತ್ಯಕ್ಷ ಆಗ್ಬಿಡ್ಬೇಕು ಅಂತ ಬಂದ್ಬಿಡ್ತಾನೆ ಅವನು. ನೀವು ನನ್ನನ್ನು ಆ ಧೈರ್ಯ ಗಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಭಕ್ತಿ ಮಾಡಲಿಕ್ಕೆ ಆಗದೆ ಇರ್ಬೋದು, ನಾ ಭಕ್ತಿ ಮಾಡಲಿಕ್ಕೆ ಸಿದ್ಧಲಿದ್ದೇನೆ, ನನಗೆ ಚನ್ನಮಲ್ಲಿಕಾರ್ಜುನ ಬೇಕು, ಔಷಧದಲ್ಲಿ ಬೇಕಂತ ನಾನೇನು ಬಂದವಳಲ್ಲ, ಅವನು ಯಾವಾಗ ಒಲಿತಾನೆ ಒಲಿಲಿ, ಅವನು ಒಲಿಯೋರಿಗೂ ಭಕ್ತಿ ಮಾಡೋಳೆ ನಾನು. ಬೇಡ್ರಿ ಮರುಗದ ಗಿಡ, ಮಲ್ಲಿಗೆ ಗಿಡ, ಪಚ್ಚೆ ಅಲ್ಲಪ್ಪ, ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳ ಇಂಥ ಅನೇಕ ಸುಗಂಧ ಪತ್ರಗಳಿದೆ, ಇವುಗಳಲ್ಲಿ ಪರಿಮಳ, ಅಲ್ಲಿ ಹುಳಿ ಇಲ್ಲಿ ಸಿಹಿ,
ಇಲ್ಲಿ ಸುಗಂಧದ ಪರಿಮಳದ ಸುವಾಸನೆ. ನೀವು ಕೊಟ್ರೇನಪ್ಪ ಗಿಡಗಳಿಗೆಲ್ಲ ಪರಿಮಳ ತೊಗೊಂಡು ನೀವು ಚಿಮ್ಮಿಸಿದ್ರೇನ ಇನ್ನೊಮ್ಮೆ ಹುಟ್ಟು ಬಂದರೂ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಸುಗಂಧ ಪತ್ರೆಗೆ ಮಲ್ಲಿಗೆಯಲ್ಲೇ ಒಂದು ಪರಿಮಳ, ಸುಗಂಧರಾಜದೊಳಗೆ ಇನ್ನೊಂದು ಪರಿಮಳ, ಮಿಂಚು ಪತ್ರೆಯೊಳಗೆ ಮತ್ತೊಂದು ಪರಿಮಳ, ದವನ ಪತ್ರೆಯೊಳಗೆ ಮತ್ತೊಂದು ಪರಿಮಳ, ಶ್ರೀಗಂಧ ಪತ್ರೆಯೊಳಗೆ ಮತ್ತೊಂದು ಪರಿಮಳ, ಹೀಗೆ ವೈವಿಧ್ಯಮಯವಾದ ಪರಿಮಳವನ್ನು ಸಸ್ಯ ಸಂಕುಲಗಳಿಗೆ ನೀಡಿದವರು ಯಾರಯ್ಯ? ನೀವಂತೂ ಕೊಟ್ಟಿಲ್ಲ, ನಾನೂ ಕೊಟ್ಟಿಲ್ಲ. ಅಂದಮೇಲೆ ಆ ಕಾಣದ ಕೈ ಯಾವುದು? ಆ ಕಾಣದ ಕೈಯನ್ನು ಗುರುತಿಸೋ ಸಲುವಾಗೇ ಈ ನಿಸರ್ಗದ ಜೋಗ ಜಲಪಾತದ ಕಾಡಾರಣ್ಯ ಸಸ್ಯ ಸಂಕುಲ ನಿತ್ಯ ಹರಿದ್ವರ್ಣದ ಕಾಡು ಸಹ್ಯಾದ್ರಿ ಕಾನನ ಏನಿದೆ ಇಲ್ಲಿ ಬಂದು ನಾನು ತಪಸ್ಸು ಮಾಡ್ತಾ ಇದ್ದೇನೆ. ಕಳವೆ, ರಾಜಾನ್ನ, ಶಾಲ್ಯಾನ್ನ, ಭತ್ತ, ಗೋಧಿ, ಜೋಳ, ದವಸ ಧಾನ್ಯ, ಇವುಗಳಿಗೆಲ್ಲ ಅನ್ನ ಆಗುವ, ರೊಟ್ಟಿ ಆಗುವ, ಕಾಳಾಗುವ, ಊಟ ಆಗುವ ಶಕ್ತಿಯನ್ನು ಕೊಟ್ಟಂಥವ್ರು ಯಾರಪ್ಪ? ನೀವು ಕೊಟ್ರೇನ? ನಗ್ತೀರಪ್ಪ. ಅಲ್ರಿ, ನಾವು ಪ್ರಶ್ನೆ ಮಾಡಿರ ನಗ್ತಿರಲ್ಲ. ನೀವು ಕೊಟ್ರ? ಇಲ್ಲ. ಪರಿಮಳ ಕೊಟ್ರ? ಇಲ್ಲ. ಸಿಹಿ ಕೊಟ್ರ? ಇಲ್ಲ. ಹುಳಿ ಕೊಟ್ರ? ಇಲ್ಲ. ಅನ್ನ ಆಗುವ ಸತ್ವವನ್ನು ಕೊಟ್ಟಿದ್ರ? ಇಲ್ಲ. ಮತ್ತು ಯಾರು? ನಿಮಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲದ ಶಕ್ತಿಯನ್ನು ಗುರುತಿಸೋ ಸಲುವಾಗಿ ಈ 18 ವಯಸ್ಸಿನಲ್ಲಿ ಮಹಾದೇವಿ ಇಲ್ಲಿ ತಪಸ್ಸು ಕೂತಿದ್ದೇನೆ. ನನ್ನನ್ನು ನೀವು ನಿರುತ್ತರರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ದೇವರನ್ನು ಮೂಲಕ್ಕೆ ಹೋಗಿ ಶೋಧನೆ ಮಾಡತಕ್ಕಂಥವಳು. ಕೇವಲ ಕಲ್ಪನೆಯಲ್ಲಿ ಕನಸಿನಲ್ಲಿ ನಾನು ದೇವರನ್ನು ನಂಬಿ ಕುಳಿತವಳಲ್ಲ, ಪ್ರತ್ಯಕ್ಷದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಬಂದಂಥವಳು ನಾನು. ನೆಲವೊಂದೇ, ಜಲವೊಂದೇ, ಆಕಾಶ ಒಂದೇ, ಈ ಎಲ್ಲ ಸಸ್ಯ ಸಂಕುಲಗಳು ಇದೇ ಭೂಮಿಯಲ್ಲಿ ಬೆಳೀತವೆ, ಇದೇ ನೀರನ್ನು ಕುಡಿತವೆ, ಇದೇ ಆಕಾಶದಲ್ಲಿ ಬೆಳೀತವೆ, ಇದೇ ಸೂರ್ಯನ ಕಿರಣಗಳನ್ನು ತೆಗೆದುಕೊಳ್ಳುತ್ತವೆ. ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಹಲವು ದ್ರವ್ಯಂಗಳ ಕೂಡಿಕೊಂಡಿದ್ದರೇನು? ಅವನು ಎಲ್ಲ ಸಸ್ಯ ಸಂಕುಲಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೆರೆಸಿ ಒಂದಾಗಿದ್ದರೂ ತನ್ನ ಪರಿ ಬೇರೆ. ಅವನ ಪರಿ, ಅವನ ಕೈಚಳಕ, ಅವನ ಸೃಷ್ಟಿ ಶಕ್ತಿ ಬೇರೆ ಬೇರೆಯಾಗಿಯೇ ಇದೆ. ಆದ ಕಾರಣ ಅವನ ಸೃಷ್ಟಿ ಶಕ್ತಿಯ ವಿಲಾಸವನ್ನು, ಅವನ ಅಮೋಘ ಸಾಮ್ರಾಟ ಪದವಿಯನ್ನು ಗೊತ್ತು ಮಾಡಿಕೊಳ್ಳಲಿಕ್ಕೆ, ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ನಾನು ಇಲ್ಲಿ ತಪಸ್ಸನ್ನು ನಡೆಸ್ತಾ ಇದ್ದೇನೆ. ಈ ತಪಸ್ಸು ಸರಿಯೋ ತಪ್ಪೋ ಈಗ ಹೇಳಿ ಹೇಳೇನಿ, ಬೇಡ ಅಂತ ನಿಲ್ಲಿಸ್ಬಿಡ್ತೇನೆ. ಏನು ಉತ್ತರ ಇಲ್ಲಲ್ಲ, ನಾ ತಪಸ್ಸನ್ನು ಮುಂದುವರಿಸ್ತೇನೆ. ಹೀಗೆ ಅಕ್ಕ ಮಹಾದೇವರ ತಪಸ್ಸು ಜೋಗ ಜಲಪಾತದಲ್ಲಿ ಮುಂದುವರೆದಿದೆ.